ಇದ್ದಾರೆ. ಕುಮಾರಸ್ವಾಮಿ ಹತ್ರಕ್ಕೆ ಹೋಗಿದ್ದೆ, ಬರೀ ಗದ್ದ ಸರ ಬಿಟ್ರು, ನನಗೇನು ಅಭಿವೃದ್ಧಿ ದುಡ್ಡು ಕೊಡಲ್ಲ ಕೆ ಆರ್ ಪೇಟೆಗೆ. ಈ ಯಡಿಯೂರಪ್ಪನವ್ರ ಮುಖಾಂತರ ಭರಪೂರ ದುಡ್ಡು ತರ್ತಾ ಇದ್ದಾನೆ. ಯಡಿಯೂರಪ್ಪನವ್ರು ಇಷ್ಟು ಕೊಟ್ರು ಅಷ್ಟು ಕೊಟ್ರು ಅಂತ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದನ್ನ ಗಮನಿಸಿದ್ದೇನೆ ನಾನು. ನಾನು 2019 ಫೆಬ್ರವರಿ 8 ತಾರೀಕು ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಹಗಲು ರಾತ್ರಿ ನನ್ನ ಮಂಡ್ಯ ಜಿಲ್ಲೆಯ ಜನತೆಗೆ ಏನ್ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ಚಿಂತನೆ ಮಾಡ್ತಾ ಇದ್ದೇನೆ. ಈ ಪುಣ್ಯಾತ್ಮ ಬಾಂಬೆ ಒಳಗೆ ಹೋಗಿ ಯಾವುದೇ ಒಂದು ಆಸ್ಪತ್ರೆ ಒಳಗೆ ನಾಟಕ ಆಡ್ಕೊಂಡು ಎಲ್ಲ ಇದ್ದಾರೆ ಮಂದಣ್ಣ ಎಲ್ಲ ಇರ್ಬೇಕು, ಇವರೆಲ್ಲ ಹೋಗಿದ್ರು ಬಾಂಬೆಗಳನ್ನು ಕರ್ಕೊಂಡ್ಬರೋ ಪುಣ್ಯಾತ್ಮನ ಫೆಬ್ರವರಿ ತಿಂಗಳಲ್ಲಿ. ಇವನು ಅಲ್ಲಿ ಬಿಜೆಪಿಯರಿಂದ ದುಡ್ಡು ತಗೊಂಡು ಅಲ್ಲಿ ಆಸ್ಪತ್ರೆಯಲ್ಲಿ ನಾಟಕ ಆಡ್ಕೊಂಡು ಮಲಗಿದ ಗಿರಾಕಿ ಕುಮಾರಣ್ಣ ನಮ್ಮ ಕೆಆರ್ಪೇಟೆಗೆ ದುಡ್ಡ ಕೊಡಲಿಲ್ಲ ಅಂತ ಭಾಷಣ ಮಾಡ್ತೇನೆ. ಈಗ ಬಜೆಟಲ್ಲಿ ನಾನು ಪ್ರಿಪರೇಷನ್ ಮಾಡಬೇಕಾದ್ರೆ ಎಲ್ಲಿದ್ದಪ್ಪ ನಾನು ಅಲ್ಲೆಲ್ಲ ಬಾಂಬೆ ಒಳಗೆ ಮಲಿಕೊಂಡು ನಾಟಕ ಆಡ್ಕೊಂಡಿದ್ದವನು ನನ್ನ ಮೇಲೆ ಅಪಾಧ ಮಾಡ್ತಾ ಇದ್ದೀರ. ದೇವ್ರನ್ನ ಮೆಚ್ಕೋತಾನ, ಅಂತಿಮವಾಗಿ ದೇವ್ರನ್ನ ಉತ್ತರ ಕೊಡ್ಬೇಕಲ್ಲ.